ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸುಮಾರು ಮೂರು ಗಂಟೆ ಹಾಕ್ತಾ ಬಂದಿದೆ ಈಗ ಒಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ನಮ್ಮ ಡೈಲಿ ರೊಟೀನ್ ಹೇಗಿತ್ತು ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋದು ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟಿಂದಾಗಿ ನಿಮಗೆ ನೋಡ್ಸ್ಕೊಂಡು ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಬನ್ನಿ ಇವತ್ತು ನಮ್ಮ ರೊಟೀನ್ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ ಓಕೆ ಫ್ರೆಂಡ್ಸ್ ನೋಡ್ಕೊಂಬಂದ್ರಲ್ಲ ನಮ್ಮ ರೋಟಿ ಹೇಗಿತ್ತು ಅಂತ ಅಂದರೆ ಇವತ್ತು ನಮ್ಮ ತೋಟನ ಬಂದು ನೀಟಾಗಿ ಪೌಡರ್ ಮಾಡಾಕ್ಬಿಟ್ರಿ ಅಂದರೆ ಪೌಡರ್ ಮಾಡೋ ಒಂದು ವಿಧಾನ ಇದು ಓಕೆ ಇವಾಗ ನೋಡ್ತಾ ಇರ್ಬೋದು ನಮ್ಮ ತೋಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಒಂದೇ ಲೆವೆಲ್ಲಾಗಿ ನೀಟಾಗಿ ಕಾಣಿಸ್ತಾ ಇದೆ ಇದ್ರಲ್ಲ ಅಂದರೆ ಎಲ್ಲ ಕ್ಲೀನಾಗಿ ಪೌಡರ್ ಮಾಡಕ್ಕೆ ಬಿಡ್ತೀವಿ ಅಂದರೆ ಎಲ್ಲ ಬಂದು ಪೌಡರ್ ಮಾಡೋಕ್ಕಿದೆ ಇನ್ನು ನೆಕ್ಸ್ಟ್ ಬಂದು ನಾವು ಏನು ಬೇಕಾದ್ರೂ ಬೆಳೆ ಇಟ್ಕೊಬೋದು ಅಂದರೆ ಎಂಟಿಗಳು ತುಂಬ ಆ ಎಂಟಿಗಳೆಲ್ಲ ಕ್ಲೀನಾಗಿ ಧೂಳು ಮಾಡಾಕ್ತು ಅಂದರೆ ರೋಟ್ರಿ ಬಂದು ಅಂದರೆ ಟ್ಯಾಕ್ಟರು ಕ್ಲೀನಾಗಿ ಧೂಳು ಮಾಡಾಕ್ತು ಇವಾಗ ಧೂಳು ಮಾಡಿ ಕ್ಲೀನಾಗಿ ಲವೆಲ್ ಮಾಡಿಕೊಟ್ಟಿದೆ ಇನ್ನು ನಾಳೆ ನಾಳೆನೂ ಕೂಡ ಟ್ಯಾಕ್ಟರ್ಗೆ ಕೆಲಸ ಇದೆ ಏನು ಕೆಲಸ ಅಂತ ನಾಳೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಓಕೆ ಅಂದರೆ ಮೊದಲೆಲ್ಲ ಈ ಒಂದು ಎಂಟಿಗಳನ್ನ ಹೊಡಿಬೇಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಒಂದು ಕಷ್ಟಪಡಬೇಕಾಗಿತ್ತು ಯಾಕಂತೇಳಿದ್ರೆ ಎಲ್ಲ ಬಂದು ಕೈಯಲ್ಲಿ ಇದ್ದು ಅಂದರೆ ಕೊಡ್ತಿಗಳಂತ ನಾವು ಮಾಡ್ಕೊತಾಯಿದ್ರಿ ಒಂದು ಕಡ್ಡಿಗಳಲ್ಲಿ ಆ ಒಂದು ಕಡ್ಡಿಗಳಲ್ಲಿ ನಾವು ಹೊಡ್ಕೊಬೇಕಾಗಿತ್ತು ಅಂದರೆ ಎಂಟಿಗಳನ್ನ ಬಂದು ಹೊಡಿಬೇಕಾಗಿತ್ತು ಕೈಯಲ್ಲಿ ಒಂದು ಅದ ಸಿಕ್ಕಾಪಟ್ಟೆ ಒಂದು ಕಷ್ಟದ ವಿಷಯನೇ ಅಂತಲೇ ಹೇಳ್ಬೋದು ಇತ್ತು ಅವಾಗೆಲ್ಲ ಬಂದು ನಮ್ಮ ಕಡೆ ಹೇಳಿದ್ರೆ ಇನ್ನೂ ರೋಡ್ರಿಗಲೂ ಬಂದಿರಲಿಲ್ಲ ಯಾವಾಗಂತೇಳಿದ್ರೆ ಸುಮಾರು ಒಂದು ಹನ್ನ ಒಂದು ಹದಿನೈದು ವರ್ಷಗಳ ಹಿಂದೆ ನಾ ಹಿಂದಿನ ಮಾತು ನಾನು ಹೇಳ್ತಾ ಇರೋದು ಅವಾಗೆಲ್ಲ ನಾವು ಚಿಕ್ಕ ಹುಡುಗರು ನಮ್ಮ ಕೈಯಲ್ಲೂ ಕೂಡ ಕೊಡ್ತಿಗಳು ಕೊಡೋರು ಒಂಥರ ಮುಂದೆ ಬಂದು ಸೇಮ್ ಒಂಥರ ಸುತ್ತಿ ನೋಡಿದಿರಲ್ವ ಅದೇ ರೀತಿಯಾಗಿ ದೊಡ್ಡ ದೊಡ್ಡದಾಗಿ ಒಂದು ದೊಣ್ಣೆ ಅಂದರೆ ಸುತಿ ಒಂದು ಕಬ್ಣೆ ಇರುತ್ತಲ್ಲ ಆ ಥರ ಒಂದು ಇದರಲ್ಲಿ ದೊಡ್ಡ ದೊಡ್ಡದಾಗಿ ಒಂದು ದೊಣ್ಣೆ ಇದ್ರಿ ಅದಾದಮೇಲೆ ಹಿಡ್ಕೊಳೋಕ್ಕೆ ಒಂದು ಕ ಕಡ್ಡಿ ಅಂದರೆ ಒಂದಷ್ಟಪ ಕಡ್ಡಿ ಅದನ್ನು ನಾವು ರೆಡಿ ಇದ್ರಿ ಅದನ್ನು ನಾವು ಮಾಡಿಕೊಂಡು ಒಂದೊಂದೇ ಗಂಟೆನ ಸುತ್ತಿನಲ್ಲಿ ಹೊಡೆದಂಗೆ ಹೊಡಿಬೇಕಾಗಿತ್ತು ಇಷ್ಟು ಮಾತ್ರ ನಾವು ಧೂಳು ಮಾಡಬೇಕಂದ್ರೆ ಆದರೆ ಈಗ ಕಷ್ಟನೇ ಇಲ್ಲ ಇಡೀ ನಮ್ಮ ತೋಟ ಎಲ್ಲ ಸುಮಾರು ಎಷ್ಟವರು ಗೊತ್ತಾ ಬೇರೆ ಮೂರು ಅವರ್ ಬೇರೆ ಒಂದು ಮೂರು ಅವರಲ್ಲಿ ನಮ್ಮ ತೋಟ ಎಲ್ಲ ಆಗೋಯ್ತು ಆದರೆ ಮೊದಲು ಸುಮಾರು ಒಂದು ಹದಿನೈದು ವರ್ಷಗಳ ಹಿಂದೆ ಒಂದು ಪರಿಸ್ಥಿತಿ ಹೆಂಗಿತ್ತು ಹೇಳಿದ್ರೆ ನಮ್ಮ ತೋಟ ಎಲ್ಲ ಹೊಡಿಬೇಕಂದ್ರೆ ಇಲ್ಲ ಅಂದರೂ ಕೂಡ ಒಂದು ವಾರ ನಾವು ಹೊಡಿಬೇಕಾಗಿತ್ತು ಯಾಕಂತೇಳಿದ್ರೆ ಇದಕ್ಕೆ ಯಾವುದೇ ರೀತಿಯಾಗಿ ಲೇಬರ್ಸ್ ಬರ್ತಿರಲಿಲ್ಲ ಯಾಕಂದರೆ ಲೇಬರ್ಸ್ ಅಂದ್ರೆ ಎಂಟು ಎಂಟಿಗ್ಳು ಅಂತ ಹೇಳಿದ್ರೆ ದಿಗ್ಲುಬೀಳೋರು ಲೇಬರ್ಸು ಕೂಡ ಬೀಳೋರು ಬರ್ತಾನೆ ಇರಲಿಲ್ಲ ನಮಗೆ ಲೇಬರ್ಸು ಕೂಡ ಯಾಕಂತ ಯಾಕಂತೇಳಿದ್ರೆ ಸಿಕ್ಕಾಪಡ್ನ ಒಂದು ಕಷ್ಟದ ವಿಷಯ ಕೆಲಸ ಜರಗಲ್ಲ ಬಿಸಿಲು ಮತ್ತು ಎಂಟಿಗಳು ದಬ್ಬಗೆ ಇರ್ತವೆ ದಬ್ಬಪ್ಪೆ ಅದನ್ನು ಹೊಡಿಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತಂತ ಲೇಬರ್ಸು ಕೂಡ ಹಾಗೆ ಬರ್ತಾ ಇರಲಿಲ್ಲ ಏನಿದ್ರು ಕೂಡ ಮನೆಯವರೇ ಜಾಸ್ತಿ ಮಾಡಬೇಕಾಗಿತ್ತು ಆವಾಗ ಸುಮಾರು ಒಂದು ವಾರ ಟೈಮ್ ತಗೊಳ್ತಾ ಇದ್ರಿ ಮನೆಯಲ್ಲಿರೋರೆ ಹೊಡೆಯೋದಕ್ಕೆ ಆದರೆ ಈಗ ಜಸ್ಟ್ ಮೂರು ಅವರ್ ಅಂದರೆ ಮೂರು ಅವರು ಇದರಲ್ಲೂ ಅಂದರೆ ಇದು ಬಂದು ಚಿಕ್ಕ ಚಿಕ್ಕ ಗಾಡಿ ನಾವು ಚಿಕ್ಕ ಚಿಗ್ಗಾಡಿ ನಮಗೆ ಬಂದಿದ್ದು ಅಂದರೆ ದೊಡ್ಡ ಗಾಡಿಗಳು ಬಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಯಾಕಂದರೆ ಚಪ್ಪರ ಮತ್ತು ಇದೆಲ್ಲ ಕಷ್ಟ ಆಗುತ್ತೆ ಅದಕ್ಕೆ ಚಿಕ್ಕ ಗಾಡಿ ನಾವು ಎತ್ ತರಿಸಿದ್ದು ಅಂದರೆ ಗಾಡಿ ಬಂದು ಹೊಡೆದಿದ್ದು ಇದು ಹೇಗಂತೇಳಿದ್ರೆ ಒಂದು ಹವರ್ ಒನ್ ಅವರ್ಗೆ ಒಂಬೈನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಒನ್ ಅವರಿಗೆ ಬಂದು ಒಂಬೈನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಒನ್ ಅವರ್ಗೆ ಓಕೆ ಸುಮಾರು ಒಂದು ಮೂರು ಅವರು ಮೂರು ಅವರ್ ಅಂತ ಇದ್ದೀನಿ ಅವಾಗಿಂದ ನಾಲ್ಕು ಅವರ್ ಕೆಲಸ ಅಷ್ಟೇ ಒಂದು ನಾಲ್ಕು ಅವರ್ ಕೆಲಸ ಹಿಡಿತು ಅಂದರೆ ಒಂದು ಅವರ್ಗೆ ಬಂದು ಒಂಬೈನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ನಮ್ಮ ಕಡೆ ಹಾಗೆ ಒಬ್ಬರು ಕಮೆಂಟ್ ಮಾಡಿದರು ಒಬ್ಬರು ಕಮೆಂಟ್ ಮಾಡಿದರು ಏನಂತ ಹೇಳಿದ್ರೆ ಅಣ್ಣ ನಿಮ್ಮದು ಚಪ್ರ ಇದೆಯಲ್ಲ ಟ್ಯಾಕ್ಟರ್ ಹೇಗೆ ಆರಾಮಾಗಿ ಓಡಾಡ್ಬೋದು ಅವ್ರಿಗೆ ಅವ್ರಿಗೇನು ತಗ್ಲಲ್ವಾ ನಿಮ್ಮ ಕಂಬಿಗಳು ಅಂತ ಒಬ್ಬರು ಕಮೆಂಟ್ ಮಾಡಿದರು ಕಂಬಿಗಳು ತಗಲುತ್ತೆ ಅದಕ್ಕೆ ಒಂದು ಟೆಕ್ನಿಕಲ್ ಇದೆ ಏನು ಮಾಡ್ತೀವಿ ಗೊತ್ತಾ ನಾವು ಇಲ್ಲಿ ಕಾಣಿಸ್ತೀವಿ ನೋಡಿ ಅಂದರೆ ಕಂಬಿಗೆ ಮತ್ತು ಕಲ್ಲಿಗೆ ಮತ್ತು ಕಂಬಿ ಅಂದರೆ ಈ ಕಂಬಿ ಬಂದು ಇಲ್ಲಿ ಕುತ್ಕೊಳ್ಳೋದು ಅಂಥದ್ದು ಇವಾಗ ಕಡ್ಡಿ ಕೊಟ್ಟು ಕೊಟ್ಟು ಮೇಲೆ ಎತ್ತಿದ್ದೀರಿ ಆರಾಮಾಗಿ ದೊಡ್ಡ ಟ್ಯಾಕರು ಬೇಕಾದರೂ ಆರಾಮಾಗಿ ಇಸ್ರಾಮಾಗಿ ಓಡಾಡ್ಬೋದು ಯಾವುದೇ ರೀತಿಯಾಗಿ ತೊಂದರೆ ಇರಲ್ಲ ಅಂದರೆ ಡೈವರ್ಗೆ ಯಾವುದೇ ರೀತಿಯಾಗಿ ಒಂದು ಕಂಬಿನೂ ಕೂಡ ಟಚ್ ಆಗೋಲ್ಲ ಒಂದು ವೇಳೆ ಏನಾದರೂ ಕಂಬಿನ ಕಲ್ಲೇಲೇನೇ ಕುಳಿಸಿದರೆ ತಗಲೋದು ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಕಂಬಿಗಳನ್ನ ಸ್ವಲ್ಪ ಹೈಟ್ ಮಾಡಿಬಿಡ್ತೀರಿ ಈ ಒಂದು ಟೈಮಲ್ಲಿ ಅಂದರೆ ಉಳುಮೆ ಮಾಡೋವಾಗ ಮಾತ್ರ ಎಲ್ಲ ಒಂದು ಅಂದರೆ ಕಲ್ಲುಗಳು ಕಲ್ಲುಗಳು ಎಲ್ಲೆಲ್ಲಿ ಇದ್ದಾವೆ ಅಲ್ಲಿ ಒಂದು ಫ್ರೆಂಡ್ಸ್ ಎಲ್ಲೆಲ್ಲಿ ನಿಮಗೆ ಕಲ್ಲುಗಳು ಕಾಣಿಸ್ತಾ ಇದೆ ಈ ಸೆಂಟ್ರಲ್ಲಿ ಅಂದರೆ ಇಲ್ಲಿಂದ ಅಲ್ಲಿವರೆಗೂ ಇದೇ ರೀತಿಯಾಗಿ ಒಂದು ಕಡ್ಡಿಗಳನ್ನ ನಾವು ಕೊಟ್ಟಿರೋದು ಈ ಥರ ಒಂದು ಕಡ್ಡಿಗಳನ್ನ ಕೊಟ್ಬಿಟ್ರೆ ಟ್ಯಾಕ್ಟ್ರ್ ಮೇಲೆ ಕೂತಿರೋ ಒಂದು ಡೈವರ್ಗೆ ಯಾವುದೇ ರೀತಿಯಾಗಿ ಒಂದು ಕಂಬಿನೂ ಕೂಡ ತಗಲಲ್ಲ ಆರಾಮಾಗಿ ಗಾಡಿ ಓಡಿಸ್ತಾನೆ ಇರ್ಬೋದು ಒಂದು ವೇಳೆ ಈ ರೀತಿಯಾಗಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬೋಗಬೇಕಾಗುತ್ತೆ ಅವರು ಪಾಪ ಬೊಕ್ಕೊಂಡು ಹಿಂದೆ ನೋಡಿ ಮುಂದೆ ನೋಡಿಕೊಂಡು ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಈ ಥರ ಒಂದು ಕಲ್ಲುಗಳ ಮೇಲೆ ಕಡ್ಡಿಗಳನ್ನ ಕೊಟ್ಬಿಟ್ರೆ ಡೈವರ್ಗೆ ಯಾವುದೇ ರೀತಿಯಾಗಿ ತೊಂದರೆ ಇರಲ್ಲ ನಮ್ಮ ತೋಟದಲ್ಲಿ ನೋಡಿ ಇವತ್ತು ಕಾಗಿಗಳು ಮತ್ತು ಅವಾಗೆ ಉಳೆ ಉಳಿಸೋ ಇದು ರೋಟಿ ಹೊಡೆಯುವಾಗ ನೋಡಿದ್ರಲ್ಲ ಏನಂದರೆ ಕೊಕ್ರಿಗಳು ಮತ್ತು ಗೊರವಂಕಿಗಳು ಇವೆಲ್ಲ ತುಂಬ ಚೆನ್ನಾಗಿ ನಮ್ಮ ತೋಟಗಳಲ್ಲಿ ಗೊತ್ತಿದೆ ಯಾಕಂತೇಳಿದ್ರೆ ಒಳಗಡೆ ಇರೋ ಒಂದು ಭೂಮಿನಲ್ಲಿರೋ ಒಂದು ಗೊನ್ನೆ ಹುಳುಗಳು ಏನೇನು ಸಿಗ್ತೈತೆ ಹುಳ ಉಟ್ರೆ ಎಲ್ಲ ಎತಿ ಎತ್ತಿ ಬಾಯಿಗೆ ಹಾಕ್ಕೊಂಡು ಒಳ್ಳೆ ಬ್ರೇಕ್ಫಾಸ್ಟ್ ಅಂತೂ ಮಾಡ್ತಾಯಿದೆ ಕಾಗಿಗಳಾಗಿರ್ಬೋದು ಗೊರ್ವಂಕಿಗಳಾಗಿರ್ಬೋದು ಮತ್ತು ಕೊಕ್ರಿಗಳಾಗಿರ್ಬೋದು ಚೆನ್ನಾಗಿ ಹೊಟ್ಟೆ ತುಂಬಿಸ್ಕೊತಾ ಇದೆ ಓಕೆ ಫ್ರೆಂಡ್ಸ್ ಇವತ್ತು ರೋಟ್ರಿ ನಾ ಹೊಡೆದಿದ್ದಾಯಿತು ಇನ್ನು ನೆಕ್ಸ್ಟ್ ಬಂದು ಏನು ಕೆಲಸ ಮಾಡ್ತೀರಿ ಅದು ಕೂಡ ನಿಮ್ಮ ಜೊತೆಗೆ ನಾಳೆ ನಾನು ಶೇರ್ ಮಾಡ್ಕೊತೀನಿ ಅದು ಕೂಡ ನೀವು ನೋಡ್ಬೇಕಂದ್ರೆ ನೀವೇನು ಮಾಡಬೇಕು ನಮಗೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿದ್ರೆ ನಾಳೆ ಏನು ಕೆಲಸ ಮಾಡ್ತೀರಿ ಅದು ಕೂಡ ವೀಡಿಯೋ ಮಾಡ್ತೀನಿ ಅದು ಕೂಡ ಫೇಸ್ಬುಕ್ಕಲ್ಲಿ ಅಪ್ಲೈ ಸಾರಿ ಫೇಸ್ಬುಕ್ ಅಂತ ಇದ್ದೀನಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಅದು ಕೂಡ ನಿಮ್ಮ ಅದು ಕೂಡ ನೀವು ನೋಡ್ಬೋದು ಸಬ್ಕ್ರೈಬ್ ಅನ್ನೋ ಬಟನ್ ಕ್ಲಿಕ್ ಮಾಡಿದ್ರೆ ಫಸ್ಟ್ನಿಂದಾಗಿ ನಿಮ್ಮ ನೋಡ್ಕೊಂಡ್ಬಿಡುತ್ತೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದು ವೀಟಂದ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಬಂದ್ಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವಿಡಿಯೋ ಕೂಡ ನಿಮ್ಮ ನೀವು ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಈಗಲ್ಲ ವಿಡಿಯೋ ಮುಗಿಸ್ತಿದ್ದೀನಿ ನಾಳೆ ಸಾವಿರ ಇಟ್ಕೊಂಡು ಆದಷ್ಟು ಬೇಗ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಅಂದರೆ ತೋಟದಲ್ಲಿ ಬೆಳೆಯೋವರೆಗೂ ಒಳ್ಳೆ ಬಟ್ಟೆ ಹಾಕ್ಕೊಂಡು ಒಳ್ಳೆ ಮೇಕಪ್ ಹಾಕೊಂಡು ಯಾವ ಕಾಲಕ್ಕೂ ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಹೆಂಗೆ ಇರ್ತೀನಿ ನಾ ಮಾಡ್ತಾ ಇರ್ತೀನಿ ಓಕೆ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ಬೈ ಫ್ರೆಂಡ್ಸ್